ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಫ್ರೈಡೆ, ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ 12:35 ಆಗ್ತಾ ಇದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು, ಶುಕ್ರವಾರದ ಪೂಜೆ. ಹಾಗೆಯೇ ಇವತ್ತು 8ನೇ ವಾರದ ವೈಭವ ಲಕ್ಷ್ಮಿ ಪೂಜೆ ಕೂಡ ಇದೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಪೂಜೆ ಕೂಡ ಆಯಿತು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಪೂಜೆ ಮಾಡಿದ್ಮೇಲೆ. ಹಾಗೆಯೇ ಇವಾಗ ಸಂಜೆ ತಾಂಬೂಲ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ತಯಾರು ಮಾಡಿ ಇಟ್ಬಿಡೋಣ ಇವಾಗಲೇ ಅಂತ ಅಂದ್ಕೊಂಡೆ. ಯಾಕೆಂತಂದರೆ ಆಮೇಲೆ ಅಡುಗೆ ಕೆಲಸದಲ್ಲೆಲ್ಲ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ಆಮೇಲೆ ಮತ್ತೆ ಬಂದು ಈ ತಾಂಬೂಲ ಎಲ್ಲ ರೆಡಿ ಮಾಡಬೇಕು ಅಂತಂದರೆ ಆಗೋದಿಲ್ಲ, ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲನೂ ಕೂಡ ಇವಾಗಲೇ ರೆಡಿ ಮಾಡಿ ಇಟ್ಬಿಡೋಣ ಅಂತ. ಇವಾಗ ಬುಕ್ಕು, ಆಮೇಲೆ ಬಳೆ, ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡ್ಬಂದು ಇಲ್ಲಿ ಇಟ್ಟಿದ್ದೀನಿ. ಹಾಗೆಯೇ ತೆಂಗಿನಕಾಯಿನ ತೊಗೊಂಡ್ಬಂದು ಅಲ್ಲಿಟ್ಟಿದ್ದೀನಿ ಚೀಲದಲ್ಲಿ. ಆ್ಯಕ್ಚುಲಾಗಿ ನೆನ್ನೆ ಅವರು ಕವರ್ ಇಲ್ಲ ದೊಡ್ಡದು ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು, ಪರವಾಗಿಲ್ಲ, ಚೀಲದಲ್ಲೇ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಆ ಚೀಲದಲ್ಲೇ ತೊಗೊಂಡ್ಬಂದ್ವಿ. ಇವಾಗ ತರಕಾರಿ ಎಲ್ಲ ತೊಗೊಂಡ್ಬಂದು ಅಲ್ಲಿ ಇಟ್ಟಿದ್ದೀನಿ. ಇಲ್ಲೇ ಕೂತ್ಕೊಂಡು ಎಲ್ಲ ತಯಾರು ಮಾಡ್ಕೊಳ್ತೀನಿ. ಯಾಕಂದರೆ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಎಲ್ಲನೂ ಪ್ರಿಪೇರ್ ಮಾಡ್ಕೊಬೇಕು ಅಂತಂದರೆ ಆಗಲ್ಲ, ತುಂಬ ಕಾಲು ನೋವು ಬಂದ್ಬಿಡುತ್ತೆ. ಆಮೇಲೆ ಪೂಜೆ ಮಾಡಬೇಕು ಅಂತಂದಾಗ ಅಷ್ಟೊಂದು ಏನಂತಾರೆ ಜೋಶ್ ಇರಲ್ಲ, ಸೊ ಸುಸ್ತು ಆಗಿಬಿಡುತ್ತಲ್ವ. ಹಾಗಾಗಿ ಇವಾಗ ಎಲ್ಲನೂ ಕೂಡ ತಯಾರು ಮಾಡ್ಕೊಬೇಕು ಅಡುಗೆಗೆ. ಹಾಗೆಯೇ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಏನೋ ಒಂಥರ ಲಕ್ಷಣ ಅಂತ ಅನಿಸ್ತದೆ ದೇವ್ರ ಮನೆ ನೋಡೋದಕ್ಕೇ. ಹಾಗೆಯೇ ಏನೆಲ್ಲ ರೆಸಿಪಿ ಮಾಡಬೇಕು, ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಪಲ್ಯಕ್ಕೆ ಬಂದುಬಿಟ್ಟು ಬೀನ್ಸ್, ಹಾಗೆಯೇ ಕ್ಯಾರೆಟ್ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ. ಆಮೇಲೆ ಕೋಸಂಬರಿ, ಅದಾದಮೇಲೆ ಮಾಮೂಲಿ ತರಕಾರಿ ಸಾಂಬಾರು, ಆಮೇಲೆ ಹಪ್ಪಳ, ಆಮೇಲೆ ಪಾಯಸ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಅಷ್ಟೇ ಒಂದು ಮೀಲ್ ಕೋರ್ಸ್ ಥರ ಊಟ ಮಾಡಬೇಕು ಅಂತ. ಅಂದರೆ ನನಗೆ ತುಂಬಾ ಇಷ್ಟ ಅಡುಗೆ ಮಾಡಿ ಬಡಿಸ್ಬೇಕು 8 ಜನ ಮುತ್ತೈದೆಯರಿಗೆ ಅಂತ ಅಂದ್ಬಿಟ್ಟು. ಹಾಗೆ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ತೀನಿ. ಯಾಕೆಂತ ಅಂದರೆ ಮಂಜೋರು ಕೂಡ ಬರ್ತಾರೆ, ಆಮೇಲೆ ಜೀವನ್ನು, ಆಮೇಲೆ ಅಪ್ಪ, ತಮ್ಮ, ಆಮೇಲೆ ನಮ್ಮ ಶಿವಮಾಮ ಅವರೆಲ್ಲರೂ ಬರ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಸೇರಿಸಿ ಒಂದೇ ಸರಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಸೊ ಇವಾಗ ಬನ್ನಿ, ತಡ ಮಾಡಿದಂತೆ ಬೇಗ ಅಡುಗೆ ಕೆಲಸಗಳನ್ನ ಶುರು ಮಾಡ್ಕೊಳ್ಳೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕೆಂತ ಅಂದರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತೀನಿ ನಾನು ವೈಭವ ಲಕ್ಷ್ಮಿ ಪೂಜೆಗೆ, ಸಂಜೆ ಅಡುಗೆ ಕೆಲಸ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ನನಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಇದೆ. ಸೊ ಎಲ್ಲ ಶೇರ್ ಮಾಡ್ಕೊತೀನಿ. ಹಾಗೆಯೇ ನನ್ನ ಮಗ ಇದ್ದ ಇಲ್ಲಿವರೆಗೂ, ಆಮೇಲೆ ಕೆಳಗಡೆ ಕೆಲಸ ನಡೀತಾ ಇದೆ ಅಲ್ವಾ, ಅಲ್ಲಿ ಟೀ ಮಾಡಿ ತೊಗೊಂಡೋಗಿ ಕೊಡಬೇಕಾಗಿತ್ತು. ಇವತ್ತು ಆಗಲಿಲ್ಲ ನನಗೆ ತೊಗೊಂಡೋಗಿ ಕೊಡೋದಕ್ಕೆ. ಟೀ ಮಾಡಿಬಿಟ್ಟು ನಮ್ಮ ಮಮ್ಮಿಗೆ ಹೇಳಿದೆ ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ಬಿಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಮ್ಮಮ್ಮ ಬಂದು ಟೀ ಇಸ್ಕೊಂಡು ತೊಗೊಂಡೋಗಿ ಕೊಟ್ಬಿಟ್ಟು ಬಂದರು. ಮತ್ತು 4 ಗಂಟೆಗೆ ತೊಗೊಂಡು ಹೋಗಬೇಕು ಟೀನ, ಬಟ್ 4 ಗಂಟೆಗೆ ಆಗಲ್ಲ, ನೋಡೋಣ ಹೆಂಗಾಗತ್ತೆ ಅಂತ ಅಂದ್ಬಿಟ್ಟು ಮೇಸ್ತ್ರಿ ಅಂಕಲ್ ಹೇಳಿದ್ದಾರೆ ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀವಿ, 4 ಗಂಟೆ ಅಂತ ಅಂದಾಗ ಟೀ ಮಾಡಿಬಿಟ್ಟು ನಮಗೆ ಫೋನ್ ಮಾಡಿ ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಸೊ ಅಂದ್ಕೊಂಡಿದ್ದೀನಿ ಈ ಥರ ಅವರು ಕೂಡ ಬರೋ ಅಷ್ಟೊತ್ತಿಗೆ, ಅಂದರೆ ಸಂಜೆ ಒಂದು 4:00 to 4:30 ಅಷ್ಟೊತ್ತಿಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡ್ಬೇಕು ಅಡುಗೆ ಕೆಲಸಗಳು. ಅದಾದಮೇಲೆ ನಾನು ಇಲ್ಲಿ ಪೂಜೆ ಕೆಲಸಗಳೆಲ್ಲ ಶುರು ಮಾಡ್ಕೊಬೇಕಲ್ವ, ಹಾಗಾಗಿ ಒಂದು 4:30 ಅಷ್ಟೊತ್ತಿಗೆ ಎಲ್ಲನೂ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಸಂಜೆ ಸ್ನಾನ ಮಾಡಿ ಮತ್ತೆ ನಾನು ವೈಭವ ಲಕ್ಷ್ಮಿ ಪೂಜೆಗೆ ರೆಡಿ ಆಗಬೇಕಲ್ವ. ಹಾಗಾಗಿ ಸೊ ಬನ್ನಿ, ಇವಾಗ ತಡ ಮಾಡ್ದಂತೆ ಬೇಗ ತಾಂಬೂಲನ್ನೆಲ್ಲ ಪ್ಯಾಕ್ ಮಾಡಿಬಿಡ್ತೀನಿ ಫಸ್ಟು, ಅದಾದಮೇಲೆ ನೆಕ್ಸ್ಟ್ ಅಡುಗೆ ಕೆಲಸಗಳನ್ನ ಶುರು ಮಾಡ್ಕೊತೀನಿ. ಸೊ ಹಿಂದಿನ ದಿನವೇ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ. ಇವತ್ತು ವೈಭವ ಲಕ್ಷ್ಮಿ ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು, ಅಡುಗೆಗಾಗಿರ್ಬೋದು, ಪೂಜೆಗಾಗಿರ್ಬೋದು, ತಾಂಬೂಲಕ್ಕಾಗಿರ್ಬೋದು, ಪ್ರತಿಯೊಂದೂ ಕೂಡ ಹಿಂದಿನ ದಿನವೇ ಶಾಪಿಂಗ್ ಮಾಡಿದೆ. ಬಟ್ ಆದರೆ ಏನೂ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸೈಟ್ ಹತ್ರ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾವು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಸಾಮಾನೆಲ್ಲ ತೊಗೊಂಬರೋದಕ್ಕೆ ಹೋಗಿದ್ದು. ಮತ್ತು ನನ್ನ ತಂಗಿ ಕೂಡ ಬಂದಿದ್ಲು, ಅವಳನ್ನ ಮಾತಾಡಿಸ್ಕೊಂಡು ನಾವು ಹೊರಗಡೆ ಶಾಪಿಂಗ್ ಹೋದಾಗಲೇ ಟೈಮ್ ಆಗಲೇ 9 ಗಂಟೆ ಆಗಿತ್ತು. ನನಗೆ ಇನ್ನೊಂದೇನು ಅಂತ ಅಂದರೆ ಜಾಸ್ತಿ ಟೈಮ್ ಆಗಿಬಿಟ್ರೆ ಆಮೇಲೆ ಎಲ್ಲರೂ ಕೂಡ ಖಾಲಿ ಖಾಲಿ ಆಗಿಬಿಡ್ತಾರೆ, ರೋಡಲ್ಲಿ ಕೂಡ ಯಾವುದು ಶಾಪ್ಸ್ ಓಪನ್ ಇರೋಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ರಿಯಾಂಕನ ಹತ್ರ ಮಾತಾಡಿಕೊಂಡು 9 ಗಂಟೆ ಹಾಗೆ ನಾವು ಶಾಪಿಂಗಿಗೆ ಹೋಗಿದ್ದು. ಆಮೇಲೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ 10:30 ಆಗಿಬಿಟ್ಟಿತ್ತು. ಸರಿ, ಅದನ್ನೆಲ್ಲ ನೀಟಾಗಿ ಟೇಬಲ್ ಮೇಲೇ ಅರೇಂಜ್ ಮಾಡಿಬಿಟ್ಟು, ಅಂದರೆ ತರಕಾರಿಗಳನ್ನೆಲ್ಲ, ಆಮೇಲೆ ವಿಳ್ಯದೆಲೆ, ಅಡಿಕೆ, ಅದೆಲ್ಲ ಏನು ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಅಡುಗೆ ಮನೆಯಲ್ಲೇ ನೀಟಾಗಿ ಎಲ್ಲ ತೆಗೆದಿಟ್ಬಿಟ್ಟೆ. ಸೊ ಇಷ್ಟು ಕೆಲಸ ಹಿಂದಿನ ದಿನ ಆಯಿತು. ಇವಾಗ ಬೆಳಗ್ಗೆ ನಾನು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಮನೆಗೆ ಕೆಲಸಗಳನ್ನೆಲ್ಲ
ಪೂಜೆ ಎಲ್ಲ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ಇವಾಗ ತಾಂಬೂಲ ಎಲ್ಲ ರೆಡಿ ಮಾಡಿಡ್ತಾ ಇದ್ದೀನಿ. ಸೊ ಸಂಜೆ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆದರೆ ಇನ್ನೂ ಅಡುಗೆ ಕೆಲಸಗಳು ಕೂಡ ಶುರು ಆಗಿರಲಿಲ್ಲ. ಅಡುಗೆ ಕೆಲಸ ಶುರು ಮಾಡೋ ಅಷ್ಟೊತ್ತಿಗೆ ಟೈಮು ಆಗಲೇ ನೋಡ್ಬೋದು ನೀವೇನೆ 2 ಗಂಟೆ. ಸೊ ನನಗೆ ಇನ್ನೊಂದೇನು ಅಂತ ಅಂದರೆ ಬೇಗ ಬೇಗ ಅಡುಗೆ ಕೆಲಸಗಳನ್ನು ಮಾಡಿ ಮುಗಿಸ್ಕೊಂಬಿಡ್ಬೇಕು. ನಾನು ಏನೆಲ್ಲ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಎಲ್ಲ ರೆಸಿಪಿಗಳು ಕೂಡ ಮಾಡಬೇಕು. ಸುಮ್ಮನೆ ಯಾವುದಾದ್ರೂ ಒಂದು ರೆಸಿಪಿ ಮೇಲೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾನು ಏನೆಲ್ಲ ಅಂದ್ಕೊಂಡಿದ್ದೀನಿ, ಎಲ್ಲ ರೆಸಿಪಿನೂ ತುಂಬ ಚೆನ್ನಾಗಿ ಬರಬೇಕು ಅಂತ ಕೂಡ ಇದೆ. ಮತ್ತು ಟೇಸ್ಟ್ ನೋಡಲ್ಲ, ಯಾವ ರೆಸಿಪಿದು ಕೂಡ ಟೇಸ್ಟ್ ನೋಡಲ್ಲ. ಎಲ್ಲ ರೆಸಿಪಿಗಳನ್ನ ರೆಡಿ ಮಾಡಿ ಮುತ್ತೈದೆಯರಿಗೆ ಅಂತಲೇ ತೆಗೆದಿಟ್ಬಿಡ್ತೀನಿ. ಸೊ ಅವರೆಲ್ಲರೂ ಫಸ್ಟು ಬಂದು ಊಟ ಮಾಡಿದಾದಮೇಲೆ ನಾವೆಲ್ಲರೂ ಮನೆ ಮಂದಿಯೆಲ್ಲ ಊಟ ಮಾಡೋದು. ಸೊ ನನಗೆ ಇನ್ನೊಂದೇನು ಅಂತಂದರೆ ದೇವರಿಗೆ ನೈವೇದ್ಯ ಕೂಡ ಮಾಡ್ತೀನಿ ಅಲ್ವಾ, ಹಾಗಾಗಿ ನಾನು ದೇವ್ರ ಮುಂದೆ ಪ್ರಸಾದ ಅಂತ ಇಡೋದ್ರಿಂದ ಸೊ ನಾನೇನು ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗೆ ಒಂದು ಗೆಸ್ ಮೇಲೆ ಒಂದು ಅಂದಾಜಲ್ಲಿ ಮಾಡ್ತಾ ಹೋಗ್ತಿರ್ತೀನಿ ಅಷ್ಟೇ. ಅಂದರೆ ಉಪ್ಪು ಖಾರ ಇಷ್ಟು ಹಾಕಬೇಕು ಅಂತ ಒಂದು ಅಂದಾಜಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಗೊತ್ತಿಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅಡುಗೆ ಟ್ರೈ ಮಾಡೋದು. ಅದರಲ್ಲೂ ಕೂಡ ಒಂದು ಸ್ವಲ್ಪ ಈ ರೀತಿ ಜಾಸ್ತಿಯಾಗಿ ರೆಸಿಪಿ ಮಾಡಬೇಕು ಅಂತ ಅಂದಾಗ ನನಗೊಂದು ಸ್ವಲ್ಪ ಭಯ ಆಗುತ್ತೆ. ಇನ್ಯಾವ ಅಷ್ಟೇ ಮಾಡಬೇಕು ಅಂತ ಒಂದು ಮನ್ಸು ಮಾಡಿದ್ದೀನಿ, ಮಾಡಬೇಕು ಅಷ್ಟೇ. ಸೊ ಇವಾಗ ಇಲ್ಲಿ ನಾನು ತಾಂಬೂಲಕ್ಕೆ ಏನೆಲ್ಲ ತಯಾರು ಮಾಡ್ಕೊಂಡಿದ್ದೀನಿ, ಏನೆಲ್ಲ ಒಂದು ಕವರಲ್ಲಿ ಹಾಕ್ತಾಯಿದ್ದೀನಿ ಅಂತ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಬಳೆ, ಆಮೇಲೆ ವೈಭವ ಲಕ್ಷ್ಮಿ ಬುಕ್ಕು, ಆಮೇಲೆ ಒಂದು ತೆಂಗಿನಕಾಯಿನ ಇಟ್ಬಿಟ್ಟು ತಾಂಬೂಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಇಷ್ಟು ತಾಂಬೂಲನ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. 8 ತಾಂಬೂಲನ ಕೊಡಬೇಕಾಗತ್ತೆ 8 ಜನ ಮುತ್ತೈದೆಯರಿಗೆ. ಸೊ ಈ ಥರ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಎಲ್ಲದೂ ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ, ಬಿಕಾಸ್ ದೇವ್ರ ಮನೆ ಅಂತ ಅಂದಮೇಲೆ ಒಂದು ಸ್ವಲ್ಪ ಸೇಫ್ ಆಗಿರುತ್ತೆ. ನನ್ನ ಮಗ ದೇವ್ರ ಮನೆಗೆಲ್ಲ ಹೋಗಲ್ಲ, ಹಾಗಾಗಿ ದೇವ್ರ ಮನೆಯಲ್ಲಿ ಎಲ್ಲನೂ ಇಟ್ಬಿಟ್ಟಿದ್ದೀನಿ. ಇವಾಗ ಅಡುಗೆ ಶುರು ಮಾಡಿದ್ದೀನಿ. ಅಡುಗೆ ಶುರು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 1:30 ಆಗಿತ್ತು. ಸೊ 1:30ಗೆ ನಾನು ಇನ್ನೂ ಇವಾಗ ಅಡುಗೆ ಶುರು ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ನನಗೇನಂತ ಅಂದರೆ ಆಗತ್ತಾ ಬೇಗ ಆಗತ್ತಾ ಅಂತ 4:30 ಅಷ್ಟೊತ್ತಿಗೆ ಎಲ್ಲ ರೆಸಿಪಿಗಳನ್ನೂ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನೀಟಾಗಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ನಾನು ಪೂಜೆ ಕೂತ್ಕೊಳ್ಬೇಕು. ಸೊ ದೇವ್ರ ಅಲಂಕಾರ ಬಂದು 5 ಗಂಟೆಯಿಂದ ಶುರು ಮಾಡಿದ್ರೆ 5:30ಗೆ ಕಂಪ್ಲೀಟ್ ಆಗುತ್ತೆ. ಸೊ ನಾನೊಂದು 6 ಗಂಟೆಯಿಂದ ದೀಪ ಹಚ್ಚಿ ಪೂಜೆ ಮಾಡ್ಬೋದು. ಒಂದು 6:30 6:45 ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಯುತ್ತೆ. ಅದಾದಮೇಲೆ ಮುತ್ತೈದೆಯರನ್ನೆಲ್ಲ ಕರೆಯೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಹೆಂಗಾಗುತ್ತೆ ಏನೋ ಅಂತ ಅಂದ್ಕೊಂಡು ನಾನು ಭಯದಲ್ಲೇ ಅಡುಗೆಗಳನ್ನ ಮಾಡ್ತಾ ಇದ್ದೀನಿ. ನನಗೇನಂತ ಅಂದರೆ ಎಲ್ಲ ರೆಸಿಪಿಗಳು ಮಾಡೋಕ್ಕೆ ಬರುತ್ತೆ, ಬಟ್ ಈ ರೀತಿ ಒಂದು ಸ್ವಲ್ಪ ಜಾಸ್ತಿಯಾಗಿ ಮಾಡಬೇಕು ಅಂತ ಅಂದರೆ ಒಂದು ಸ್ವಲ್ಪ ಭಯ ಅಂತ ಹೇಳ್ಬೋದು. ನಾನು ಯೂಶ್ವಲಾಗಿ ಅಷ್ಟು ಜಾಸ್ತಿ ಅಂದರೆ ಅಡುಗೆಗಳೆಲ್ಲ ಮಾಡಲ್ಲ. ಸೊ ಒಂದು ಸ್ವಲ್ಪ ಭಯ, ಇಷ್ಟು ಸ್ವಲ್ಪ 8 ಜನಕ್ಕೆ 10 ಜನಕ್ಕೆ 15 ಜನಕ್ಕೆ ಅಂತೆಲ್ಲ ಅಂದರೆ ಒಂದು ಸ್ವಲ್ಪ ಭಯ ಆಗುತ್ತೆ. ಸೊ ಏನೋ ಒಂದು ಮಾಡ್ತಾ ಇದ್ದೀನಿ ಅಂದಾದ್ಮೇಲೆ. ಸೊ ಫಸ್ಟಿಗೆ ನಾನು ಇಲ್ಲಿ ಹೆಸರುಬೇಳೆನ ನೆನೆ ಹಾಕಿದೆ. ಹೆಸರುಬೇಳೆ ನಾನು ಯಾವಾಗ್ಲೂ ಕೂಡ ಅಷ್ಟೇ, ಏನಾದರೂ ಅಡುಗೆ ಈ ಥರ ಮಾಡಬೇಕು ದಡಸಡುಗೆ ಅಂತ ಅಂದಾಗ ಮೇಯ್ನಾಗಿ ಹೆಸರುಬೇಳೆನೆ ಮರ್ತೋಗ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಅದನ್ನು ಮರೆಯೋದು ಬೇಡ ಅಂತ ಅಂದ್ಬಿಟ್ಟು ಫಸ್ಟಿಗೆ ಹೆಸರುಬೇಳೆನ ನೆನೆ ಹಾಕಿದ್ದೀನಿ. ಅದ್ರ ಪಾಡ್ಗದ್ ನೆನೆಯಲಿ ಅಷ್ಟೊತ್ತಿಗೆ ನಾನು ಕೂಡ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಬಿಡೋಣ. ಅದಾದಮೇಲೆ ಫೈನಲಾಗಿ ಹೆಸರುಬೇಳೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೆಸರುಬೇಳೆ ನೆನೆ ಹಾಕಿದೆ. ಇವಾಗ ನಾನು ಅಂದ್ಕೊಂಡಿರೋದು ಫಸ್ಟಿಗೆ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಮಾಡಿಬಿಡೋಣ ಅಂತ. ಸೊ ಅದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಯಾರೆಟ್ ಒಂದೆರಡನ್ನ ಹೆಸರುಬೇಳೆಗೆ ಅಂತ ತೆಗೆದಿಟ್ಬಿಟ್ಟು ಇನ್ನೆಲ್ಲದನ್ನು ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ಹಾಗೆಯೇ ಒಂದು ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಬಂದಿದ್ದೆ. ಹೆಂಗಿದ್ರೂ ಇಲ್ಲಿ ರೆಸಿಪಿಗಳಿಗೂ ಆಗುತ್ತೆ, ಅದಾದಮೇಲೆ ಮನೆಯಲ್ಲೂ ಕೂಡ ಖಾಲಿ ಆಗಿತ್ತು, ಹಾಗಾಗಿ ಬೇಕಿತ್ತು ನನಗೆ. ಪದೇ ಪದೇ ಹೋಗಿ ತೊಗೊಂಬರೋದೆಲ್ಲ ನನಗೆ ಇಷ್ಟ ಆಗೋಲ್ಲ. ಸೊ ಈ ರೀತಿ ಹೊರಗಡೆ ಹೋದಾಗ 1/2 ಕೆಜಿ ತೊಗೊಂಡು ಬಂದು ತೊಟ್ಟನ ಬಿಡಿಸಿ ಎತ್ತಿಟ್ಬಿಡ್ತೀನಿ. ನಮ್ಮನೆಗೆ 1/2 ಕೆಜಿ 15 ದಿನ ಬರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿವರೆಗೂ ಯೂಸ್ ಮಾಡ್ಕೊಳ್ಬೋದು, ಆರಾಮಾಗಿ ಫ್ರೆಶ್ ಆಗೇ ಇರುತ್ತೆ. ಸೊ ಇವಾಗ ಕ್ಯಾರೆಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು, ಹಾಗೇ ಬೀನ್ಸ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಇಯರ್ ಒಂದು ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಉಪ್ಪಾಗ್ಬಿಟ್ಟಿತ್ತು. ಲಾಸ್ಟ್ ಇಯರ್ ಕೂಡ ನಾನು ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಏನಾದರೂ ಈ ರೀತಿಯಾಗಿ ಪಲ್ಯಗಳಿತ್ತು ಅಂತ ಅಂದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಕಂಪ್ಲೀಟಾಗಿ ಒಂದು ಅಡುಗೆ ಮಾಡಿಬಿಟ್ಟಿದ್ದೀವಿ ಊಟಕ್ಕೆ ಎಲ್ಲನೂ ಕೂಡ ಅಂತ ಒಂದು ಮನಸ್ಸಿಗೆ ಸಮಾಧಾನ ಇರುತ್ತೆ. ಸೊ ನಾನು ಇವತ್ತು ಏನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಬೀನ್ಸ್ ಕ್ಯಾರೆಟ್ ಪಲ್ಯ, ಕೋಸಂಬರಿ, ಅದಾದಮೇಲೆ ಹಪ್ಪಳ, ಉಪ್ಪಿನಕಾಯಿ ಮಾಮೂಲಿ ಅದೇ ಇರುತ್ತೆ. ಅದಾದಮೇಲೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ತರಕಾರಿ ಸಾಂಬಾರು ಮತ್ತು ಪಾಯಸ, ಇಷ್ಟು ರೆಸಿಪಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನಾನು 4 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಸಿಪಿನೂ ಮಾಡಿ ಮುಗಿಸ್ತೀನಿ ಅಂತ ಅಂದ್ಬಿಟ್ಟು, ಬಟ್ ತುಂಬ ಫಾಸ್ಟ್ ಫಾಸ್ಟಾಗೆ ಮಾಡ್ತಾ ಇದ್ದೀನಿ ಆದಷ್ಟೂ ಕೂಡ. ಹಾಗೆಯೇ ನಮ್ಮಮ್ಮ ಅಪ್ಪನ ಕರ್ಕೊಂಡು ಮನೆಗೆ ಹೋಗಿದ್ದಾರೆ, ಇನ್ನೇನು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಅಪ್ಪನ ಕೂಡ.
ಹಾಗೆಯೇ ಅವನಿಗೆ ಮಧ್ಯಾಹ್ನ ಊಟ ಕೂಡ ಮಾಡಿಸ್ಬೇಕು ಅಲ್ವಾ, ಸೊ ಹಾಗಾಗಿ ಊಟ ಮಾಡಿಸ್ಕೊಂಡೆ ಕರ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಅಮ್ಮ ಬರೋವರೆಗೂ ನನಗೆ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೆ. ಲಾಸ್ಟ್ ಇಯರ್ ನಾನು ಯಾವ ರೆಸಿಪಿನೂ ಕೂಡ ಬೇರೆಯವ್ರ ಹತ್ರ ಮಾಡಿಸಿರಲಿಲ್ಲ. ಲಾಸ್ಟ್ ಇಯರ್ ಆ್ಯಕ್ಚುಲಾಗಿ ಉಷಾಕ ಬಂದಿದ್ರು ಪಾಪ ಹೆಲ್ಪ್ ಮಾಡೋಣ ಅಂತಲೇ, ಆದರೆ ನನಗೆ ಆವಾಗ ಗೊತ್ತಿರಲಿಲ್ಲ, ಲೈಕ್ ನಾನು ಒಬ್ಬಳೇ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಬಟ್ ಈ ಸರಿ ಹೆಂಗೆ ಅಂತ ಅಂದರೆ ನಮ್ಮ ಅಮ್ಮನೇ ಬಂದು ಇಲ್ಲ ಬಿಡು ಏನಾಗಲ್ಲ ನಾನು ಮಾಡ್ಕೊಡ್ತೀನಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿಕೊಟ್ರು. ಬಟ್ ರೆಸಿಪಿ ಎಲ್ಲ ನಾನೇ ಮಾಡಿದ್ದು, ಬಟ್ ಮಸಾಲೆ ಎಲ್ಲ ಒಂದು ಸ್ವಲ್ಪ ಮಮ್ಮಿ ಗ್ರೈಂಡ್ ಮಾಡಿಕೊಟ್ರು, ಹಾಗಾಗಿ ನನಗೊಂದು ಸ್ವಲ್ಪ ಹೆಲ್ಪ್ ಆಯಿತು. ಸೊ ಇವಾಗ ನಾನು ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡಿದ್ದಾಯಿತು, ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ತೆಗೆದಿಡ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಏನು ಅಂತ ಅಂದರೆ ಇದಾಗಿದ ತಕ್ಷಣ ನಾನು ಚಿತ್ರಾನ್ನ ಮಾಡಬೇಕು. ಸೊ ಚಿತ್ರಾನ್ನ ಗೊಜ್ಜು ಕೂಡ ಮಾಡಿ ಇಟ್ಬಿಟ್ಟೆ ಅಂತ ಅಂದರೆ ಅದು ಹುಳಿ ಉಪ್ಪು ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಸೊ ಸಂಜೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಮಾಡೋಣ, ಫೈನಲಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅಂದರೆ ಆಗಲ್ಲ. ಸೊ ಸಡನ್ನಾಗಿ ಮಾಡಿ ಸಡನ್ನಾಗಿ ಚಿತ್ರಾನ್ನ ತಿನ್ನೋದಕ್ಕೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಅದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಇಳಿದ್ರೆ ಆವಾಗ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಎಣ್ಣೆ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಬಾಟ್ಲಿಗೆ ಫಿಲ್ ಮಾಡಿಕೊಂಡೆ. ಹಾಗೆಯೇ ಇವಾಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಅಷ್ಟೊತ್ತಿಗೆ ಮಮ್ಮಿ ಕೂಡ ಬಂದರು. ಸೊ ಮಮ್ಮಿ ಬಂದುಬಿಟ್ಟು ನಮ್ಮ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಸಾಂಬಾರು ಬಂದುಬಿಟ್ಟು ಹೀರೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಮಮ್ಮಿ ಅದನ್ನು ವಾಶ್ ಮಾಡಿಕೊಂಡು ಹೊರಗಡೆ ಹೆಚ್ಕೊಡ್ತೀನಿ ಅಂತ ಅಂದ್ಬಿಟ್ಟು ತೊಗೊಂಡು ಹೋದರು. ಇಲ್ಲಿ ನನ್ನ ಮಗನೂ ಕೂಡ ಅಷ್ಟೇ, ಅವನಿಗೆ ಮಲ್ಕೊಳ್ತಾನೂ ಇರಲಿಲ್ಲ, ಸುಮ್ಮನೆನಾದರೂ ಒಂದೊಂದು ತೀಟೆ ಮಾಡ್ತಿದ್ದ. ಬಟ್ ಅವನಿಗೂ ಕೂಡ ಇಷ್ಟ ಈ ರೀತಿ ನಮ್ಮಮ್ಮ ನಮ್ಮ ಮನೆಗೆ ಬರೋದು ಎಲ್ಲ. ಸೊ ಮಮ್ಮಿ ಹಿಂದೆನೇ ಓಡಾಡ್ತಾ ಇದ್ದ ಸರಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟು ಇವಾಗ ನಾನು ಪಾಡಿಗೆ ನನ್ನ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಬಿಕಾಸ್ ಅವನ ಕಡೆ ಅಷ್ಟು ಗಮನ ಕೊಡೋ ಅಷ್ಟು ಟೈಮ್ ಇರಲಿಲ್ಲ ನನಗೆ, ಪಟಪಟ ಅಂತ ಕೆಲಸ ಮಾಡ್ಕೊಂಬಿಡ್ಬೇಕು ಅಷ್ಟೇ. ಸೊ ಈಗ ಫಸ್ಟಿಗೆ ಬೀನ್ಸ್ ಕ್ಯಾರೆಟ್ ಪಲ್ಯ ರೆಡಿ ಆಯಿತು. ಇವಾಗ ಅದನ್ನು ತಕ್ಕ ಸೈಡಲ್ಲಿ ಇಟ್ಟು ಇವಾಗ ನಾನು ಚಿತ್ರಾನ್ನ ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದೆ ಅಂತ ಅಂದರೆ ನಿಜ ನನಗೆ ನಾನೇ ಒಂಥರ ಏನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ನನಗೆ ನಾನೇ ಅಪ್ರಿಷಿಯೇಟ್ ಮಾಡ್ಕೋತಾ ಇದ್ದೆ. ಬಟ್ ತುಂಬ ಟೈಮ್ ಕೊಟ್ಟು ಮಾಡಬೇಕು, ಚೆನ್ನಾಗೆಲ್ಲ ರೆಸಿಪಿಗಳು ಬರಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಅದ್ರ ಪ್ರಕಾರನೇ ಚೆನ್ನಾಗಿ ಬಂತ ಏನು ಅಂತ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಯಾರ್ಯಾರು ಬರ್ತಾ ಇದ್ದಾರೆ ಇವತ್ತು ನಮ್ಮ ಮನೆಗೆ ಪೂಜೆಗೆ ಅಂತ ಅಂದರೆ ನನ್ನ ತಂಗಿನ ಕರೆದಿದ್ದೀನಿ. ಆ್ಯಕ್ಚುಲಾಗಿ ಅವಳು ಇವತ್ತೊಂದು ಸ್ವಲ್ಪ ಕೆಲಸ ಇದೆ, ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ಲು. ಸರಿ ಬೇಗ ಬಾ, ಯಾವುದಕ್ಕೂ ಒಂದು 7 o'clock 8 o'clock ಅಷ್ಟೊತ್ತಿಗಾದರೂ ಬಾ ಅಂತ ಹೇಳಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅವಳನ್ನೂ ಕೂಡ ಕೂರಿಸ್ಬಿಟ್ಟು ವೈಭವ ಲಕ್ಷ್ಮಿ ಬುಕ್ ಕೊಡಬೇಕು ಅನ್ನೋದು ಒಂದು ಆಸೆ ಇದೆ ನನಗೆ. ಬಟ್ ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಆದಷ್ಟು ಟ್ರೈ ಮಾಡ್ತೀನಿ, ಬೇಗ ಬರ್ತೀನಿ ಅಂತ ಹೇಳಿದಾಳೆ, ನೋಡೋಣ ಹೇಗಾಗುತ್ತೆ ಅಂತ. ಸೊ ಇವಾಗ ನಮ್ಮಮ್ಮ ನನಗೆ ಮಸಾಲೆ ಗ್ರೈಂಡ್ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮಮ್ಮ ಮಾಡೋ ಥರ ಸಾಂಬಾರು ನಾನು ಮಾಡ್ತಾ ಇರೋದು ಇವತ್ತು. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ತರಕಾರಿ ಸಾಂಬಾರು, ಅದೆಲ್ಲ ನಾನು ಮಾಡೋ ರೀತಿಯಾಗಿ ಮಾಡಲ್ಲ, ಮಮ್ಮಿನೇ ಬೇರೆ ರೀತಿಯಾಗಿ ಮಾಡ್ತಾರೆ, ನಾನೇ ಬೇರೆ ರೀತಿಯಾಗಿ ಮಾಡ್ತೀನಿ. ಅದೇ ಒಬ್ಬೊಬ್ಬರು ಕೈ ರುಚಿ ಒಂದೊಂದು ಥರ ಇರುತ್ತೆ ಅಂತಾರಲ್ಲ ಆ ರೀತಿಯಾಗಿ. ಸೊ ಮಮ್ಮಿ ಮಾಡೋ ಸಾಂಬಾರು ಸಖತ್ತಾಗಿರುತ್ತೆ. ಯಾವಾಗಾದರೂ ಒಮ್ಮೆ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ತರಕಾರಿ ಸಾಂಬಾರು ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಒಂದು ಕಡೆ ಬೇಳೆ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದೆರಡು ವಿಷಲ್ ಬರೋ ತನಕ ಇಟ್ಟಿದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ತರಕಾರಿ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಮಮ್ಮಿ ಮಸಾಲೆ ಗ್ರೈಂಡ್ ಮಾಡಿಕೊಡ್ತಾರೆ, ಅದನ್ನು ಹಾಕಿ ಸಾಂಬಾರು ರೆಡಿ ಮಾಡೋದು. ಸೊ ಇವಾಗ ನಾನು ಹೀರೆಕಾಯಿ ಹಾಗೆಯೇ ಆಲೂಗಡ್ಡೆ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಕೆಲಸ ಆಗಿಬಿಟ್ರೆ ದೆನ್ ಅದಾದಮೇಲೆ ಹಾಲು ಖೀರ್ ಮಾಡ್ಕೋಬೋದು ಆರಾಮಾಗಿ. ಆಮೇಲೆ ಮತ್ತೇನು ಟೆನ್ಷನ್ ಇರಲ್ಲ, ಮತ್ತೆ ಯಾವುದಾದ್ರೂ ರೆಸಿಪಿ ಬಿಟ್ಟಿದ್ದೀನಿ ಅಂತ ಕೂಡ ಇರೋದಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಮಾಡಿ ಮುಗಿಸ್ಕೊಂಡಿರ್ತೀನಿ. ಸೊ ಮಮ್ಮಿ ಇರೋದಕ್ಕೆ ನಿಜ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಪಾಪ ಮಮ್ಮಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಕೊಟ್ಟರು. ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗ ಬೇಗನೆ ಸಾಂಬಾರು ಮಾಡಿಬಿಟ್ಟೆ ಅಂತ ಹೇಳ್ಬೋದು. ಇವಾಗ ಗೊಜ್ಜು ರೆಡಿ ಮಾಡಿದ್ದಾಯಿತು. ನಾನು ಟೆನ್ಷನಲ್ಲಿ ಏನು ಮಾಡಿಬಿಟ್ಟಿದ್ದೀನಿ ಅಂತ ಅಂದರೆ ನಿಂಬೆ ಹುಳಿನ ಹಿಂಡದೇ ಮರೆತು ಹೋಗ್ಬಿಟ್ಟಿದ್ದೀನಿ. ಎಲ್ಲ ಮಾಡಿಬಿಟ್ಟು ಕೊನೆಯಲ್ಲಿ ಅದು ಹೇಳ್ತಾರೆ ಅಲ್ವಾ, ನಿಂಬೆಹಣ್ಣು ಹುಳಿ ಹಿಂಡಬೇಕು, ಒಂದು ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾದಮೇಲೆ ಹಿಂಡಿದ್ರೆ ಚೆನ್ನಾಗಿರುತ್ತೆ, ನಿಂಬೆ ರಸ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮಮ್ಮ ನಿಂಬೆಹಣ್ಣು ಹಾಕ್ದಾ ಅಂತ ಕೇಳಿದಾಗ ನಾನು ಇಲ್ಲಮ್ಮ ಹಾಕಲೇ ಇಲ್ಲ ಅಂದ್ಬಿಟ್ಟು ಅವೆಲ್ಲ ಹಾಕಿದ್ದಾಯಿತು. ಸೊ ಈ ರೀತಿ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋಕೆ ಹೋದಾಗ ಏನಾದರೂ ಈ ರೀತಿಯಾಗಿ ಒಂದೊಂದು ಸ್ಕಿಪ್ ಮಾಡಿಬಿಟ್ಟಿರ್ತೀನಿ ಟೆನ್ಷನ್ಗೆ. ಸೊ ಇವಾಗ ಆಮೇಲೆ ನಿಂಬೆಹಣ್ಣು ಹುಳಿ ಹಾಕಿದ್ದಾಯಿತು. ಸೊ ಇವಾಗ ಇನ್ನೊಂದು ಕಡೆ ಸಾಂಬಾರು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಸಾಂಬಾರು ನಾನು ಮೊದಲೇ ಹೇಳಿದಾಗೆ ಹೀರೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇರೋದು. ಸೊ ನನಗೆ ತುಂಬಾ ಇಷ್ಟ ನಮ್ಮಮ್ಮ ಯಾವ ರೀತಿ ಸಾಂಬಾರು ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದೊಂದು ಸಲ ನಿಜ ಹೇಳ್ತಾರಲ್ಲ, ನಾನು ಮಾಡಿ ಮಾಡಿ ನನ್ನ ರೆಸಿಪಿನೇ ತಿಂದು ತಿಂದು ಬೇಜಾರಾದಾಗ ನಮ್ಮಮ್ಮಗೆ ನಾನು ಫಸ್ಟ್ ಕೇಳೋದೇನೆ ತರಕಾರಿ ಸಾಂಬಾರು ಮಾಡಿಕೊಡಿ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಇಷ್ಟ.
ಹಾಗೆಯೇ ಇವಾಗ ಇನ್ನೊಂದು ಕಡೆ ಬಂದುಬಿಟ್ಟು ನಾನು ಅನ್ನಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಕೇಳಿದೆ. ನಮ್ಮ ಅಮ್ಮ ಹೇಳಿದ್ರು ಫಸ್ಟ್ ಸಾಂಬಾರು ಮಾಡಿಬಿಡೋಣ, ಅದನ್ನು ಅದಾದಮೇಲೆ ಅನ್ನಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು. ಯಾಕೆಂತಂದರೆ ಇಲ್ಲಿ ಸಾಂಬಾರನ್ನ ನೋಡಿಕೊಂಡು ಫಸ್ಟ್ ಪಟ ಪಟ ಅಂತ ಮುಗಿಸ್ಕೊಂಬಿಟ್ರೆ ದೆನ್ ಅದಾದಮೇಲೆ ಅನ್ನಕ್ಕೆ ಇಡೋದಕ್ಕೆ ಸರಿ ಹೋಗುತ್ತೆ. ಅದೊಂದು ಸ್ವಲ್ಪ ಜಾಸ್ತಿನೇ ಮಾಡಬೇಕು ಅಲ್ವಾ, ಕುಕ್ಕರ್ ಬೇರೆ ಮೇಲಿದೆ. ಹಾಗಾಗಿ ನಮ್ಮ ಅಮ್ಮ ಫಸ್ಟ್ ಸಾಂಬಾರು ಮುಗಿಸ್ಬಿಡು, ಆಮೇಲೆ ಸ್ಟೂಲ್ ಹಾಕ್ಕೊಂಡು ಕುಕ್ಕರ್ ಎತ್ಕೊಳ್ಳಿವಂತೆ ಅಂತ ಹೇಳಿದ್ರು. ಸೊ ಈ ರೀತಿಯಾಗಿ ನಿಜ ನನಗಂತೂ ಇವಾಗ ವಾಯ್ಸ್ ಓವರ್ ಕೊಡುವಾಗಲೂ ಅಷ್ಟೇ ಇಷ್ಟು ಫಾಸ್ಟ್ ಫಾಸ್ಟಾಗಿ ಕೆಲಸಗಳನ್ನ ಮಾಡ್ತಾ ಇದ್ವಾ ಅಂತ ಅನ್ನಿಸ್ತಾ ಇತ್ತು. ನನಗೆ 4 ಗಂಟೆ ಅಷ್ಟೊತ್ತಿಗೆ ಕೆಲಸ ಮುಗ್ದೋಗ್ಬಿಡ್ಬೇಕು ಅಂತ ನಾನು. ಸೊ ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಲೇ 3 ಕಾಲ್ ಆಗಿತ್ತು. ಸೊ ನಮ್ಮ ರಕ್ಷು ಕೂಡ ಕಾಲ್ ಮಾಡಿದ್ಲು, ಸರಿ ನಾವು ಬರ್ತಾ ಇದ್ದೀವಿ, ನಮಗೆ ಓಲಾ ಕ್ಯಾಬ್ ಬುಕ್ ಮಾಡಿಬಿಡು ಅಂತ. ಆ ರಕ್ಷುಗೆ ಗೊತ್ತಿಲ್ಲ, ಅಲ್ಲಿಂದ ನನಗೆ ಗೊತ್ತು ಒಂದು ಲೊಕೇಶನ್ ಅಲ್ವಾ. ಸೊ ಹಾಗಾಗಿ ನಾನು ನಮ್ಮನೆಗೆ ಡೈರೆಕ್ಟಾಗಿ ಬುಕ್ ಮಾಡಿಬಿಡ್ತೀನಿ, ಬಟ್ ರಕ್ಷುಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಈ ಕಡೆ ಬುಕ್ ಮಾಡೋದಕ್ಕೆ. ಹಾಗಾಗಿ ಯಾವಾಗ್ಲೂ ನಮ್ಮನೆಗೆ ಬರೋವಾಗ ನನಗೆ ಹೇಳ್ತಾರೆ ಕಾಲ್ ಮಾಡಿಬಿಟ್ಟು ಬುಕ್ ಮಾಡು ಅಂತ. ಸೊ ಹಾಗಾಗಿ ನಾನೇ ಬುಕ್ ಮಾಡಿದೆ. ಇನ್ನೇನು ಅವರು ಕೂಡ ಬರ್ತಾರೆ. ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬರೋದಕ್ಕೆ ಒಂದು 15-20 ನಿಮಿಷ ಆಗುತ್ತೆ ಅಷ್ಟೇ, ತುಂಬಾ ಹತ್ತಿರ ನಿಯರ್ ಇದೆ. ಸೊ ಈ ರೀತಿಯಾಗಿ ಉಷಾಕಂಗೆ ಬೆಳಗ್ಗೆ ಕಾಲ್ ಮಾಡಿದಾಗ ಬೇಗನೆ ಬರ್ತೀರಾ ಏನು ಅಂತ ಕೇಳೋಕ್ಕೆ ಮಾಡಿದ್ದೆ. ಆವಾಗ ಹೊಟ್ಟೆ ನೋಗ್ತಾ ಇದೆ, ನೋಡ್ತೀನಿ, ಅದಕ್ಕೂ ಬೇಗನೆ ಬರ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಯಾಕೆ ಇನ್ನೂ ಬಂದಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಮೋಸ್ಟ್ಲಿ ಮಾಮನ ಜೊತೆ ಬರ್ಬೋದಾ ಅಥವಾ ಅವರೇ ಬರ್ಬೋದಾ, ಬಂದಿದ್ದರೆ ಇಷ್ಟೊತ್ತಿಗೆ ಬರ್ತಿದ್ರಲ್ವ, ಆಗಲೇ ಟೈಮ್ನ 3:30 ಆಗಿತ್ತು. ಸೊ ಬಂದಿದ್ದರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ವ, ಹತ್ತಿರನೇ ಇರೋದು ಅಂತ ಅನ್ಕೋತಾ ಇದ್ದೆ. ಸರಿ ವೆಯ್ಟ್ ಮಾಡೋಣ, ಅಷ್ಟೊತ್ತಿಗೆ ನಾನು ಕೂಡ ನನ್ನ ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ ಅಂತ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡಿದ್ದೀನಿ ಅಡುಗೆ ಕೆಲಸಗಳು. ಸೊ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 3:30 ಆಗಿತ್ತು. ಸೊ ತರಕಾರಿ ಕಟ್ ಮಾಡ್ಕೊಳ್ಳೋದ್ರಲ್ಲೇ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹೋಗಿತ್ತು, ಅದು ಬಿಟ್ಟರೆ ಅಡುಗೆ ಕೆಲಸಗಳೆಲ್ಲ ಬೇಗನೆ ಆಯಿತು. ಮತ್ತು ನಮ್ಮ ರಕ್ಷು ಕಾಲ್ ಮಾಡಿ ಓಲಾ ಕ್ಯಾಬ್ ಬುಕ್ ಮಾಡು ಅಂತ ಹೇಳಿದ್ಲಲ್ಲ, ಸೊ ಹಾಗಾಗಿ ಓಲಾ ಕ್ಯಾಬ್ ಬುಕ್ ಮಾಡಿಬಿಟ್ಟು ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. ಅವರು ಕೂಡ ಇನ್ನೇನು ಬರ್ತಾರೆ. ಹಾಗೆಯೇ ಇಲ್ಲಿ ನನ್ನ ಅಡುಗೆ ಕೆಲಸಗಳು ಕೂಡ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನಿಲ್ಲ, ಮಮ್ಮಿ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಸಿಂಕಲ್ಲಿ, ಅದನ್ನೆಲ್ಲ ತೊಳೆದು ಕೊಡ್ತಾಯಿದ್ದಾರೆ. ಸೊ ಈ ಥರ ಆಯಿತು. ಪಾಪ ನಮ್ಮಮ್ಮ ನಿಜ ಇರೋದಕ್ಕೆ ನನಗೆ ಎಷ್ಟೋ ಹೆಲ್ಪ್ ಆಯಿತು. ಎಲ್ಲ ನೀಟಾಗಿ ತರಕಾರಿ ಕಟ್ ಮಾಡ್ಕೊಡೋದಾಗಿರ್ಬೋದು, ಆಮೇಲೆ ಪಾತ್ರೆ ತೊಳ್ಕೊಡೋದಾಗಿರ್ಬೋದು, ಎಲ್ಲನೂ ಕೂಡ ಮಾಡ್ಕೊಂಡು ಕೊಟ್ಟರು. ನಂದು ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ, ಅವಾಗ ಒಂದು ಸ್ವಲ್ಪ ಪಾತ್ರೆ ಬೀಳುತ್ತೆ, ಅದನ್ನೆಲ್ಲ ನಾನೇ ವಾಶ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಸೊ ಇವಾಗ ನಮ್ಮ ಅಜ್ಜಿ, ನಮ್ಮ ಲತಾ ಅತ್ತೆ, ಆಮೇಲೆ ಶಿಶಿರ್, ಹಾಗೆಯೇ ರಕ್ಷು ಎಲ್ಲರೂ ಕೂಡ ಬಂದರು. ಸೊ ನನ್ನ ಮಗ ಅಂತೂ ಫುಲ್ ಖುಷಿ, ಎಲ್ಲರ ಜೊತೆ ಆಟ ಆಡ್ಕೊಂಡಿದ್ದಾನೆ. ಸೊ ನಾನು ಕೂಡ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿ ಆಗೋದಕ್ಕೆ ಹೋದೆ. ವೈಭವಲಕ್ಷ್ಮಿ ಪೂಜೆಗೆ ನಾನು ಏನೆಲ್ಲ ರೆಸಿಪಿ ಮಾಡಿದ್ದೀನಿ ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಖೀರ್ ಮಾಡಿದ್ದೀನಿ, ಹಾಗೆಯೇ ಹೀರೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ದೀನಿ, ಮತ್ತು ಬೀನ್ಸ್ ಕ್ಯಾರೆಟ್ ಪಲ್ಯ, ಆಮೇಲೆ ಕೋಸಂಬರಿ, ಅದಾದಮೇಲೆ ಚಿತ್ರಾನ್ನ ಗೊಜ್ಜು, ಇಷ್ಟನ್ನು ಕೂಡ ರೆಡಿ ಮಾಡಿದ್ದೀನಿ. ಯಾವ ರೆಸಿಪಿನೂ ಕೂಡ ಟೇಸ್ಟ್ ಮಾಡಿಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಒಂದು ಅಂದಾಜು ಮೇಲೆ ಮಾಡಿದ್ದೀನಿ, ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು, ಆದಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಫ್ರೆಶಪ್ ಆಗ್ಬಿಟ್ಟು ಬಂದು ಮನೆ ದೇವ್ರಿಗೆ ದೀಪ ಹಚ್ಚಿದ್ದೇನೆ. ಅದಾದಮೇಲೆ ಇಲ್ಲಿ ವೈಭವಲಕ್ಷ್ಮಿ ಕಲಶ ಸ್ಥಾಪನೆ ಮಾಡಿ ಪೂಜೆ ಶುರು ಮಾಡೋ ಅಷ್ಟೊತ್ತಿಗೆ ಟೈಮ್ 6 ಗಂಟೆ ಆಗಿತ್ತು. 6 ಗಂಟೆಯಿಂದ 6:30 ಅಷ್ಟೊತ್ತಿಗೆಲ್ಲ ನಾನು ಪೂಜೆ ಮುಗಿಸ್ಬಿಡ್ತೀನಿ. ಸೊ ತುಂಬಾ ಚೆನ್ನಾಗಾಯಿತು ಕೊನೆ ವಾರದ ಪೂಜೆ. ನಾನು ಯಾವ ರೀತಿ ಅಂದ್ಕೊಂಡಿದ್ನೋ, ಯಾವ ರೀತಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ರೀತಿಯಾಗೇ ಮಾಡಿದ್ದೀನಿ. ಸೊ ಕಲಶ ಸ್ಥಾಪನೆ ಯಾವ ರೀತಿ ಮಾಡೋದು, ಪೂಜೆ ಯಾವ ರೀತಿ ಮಾಡೋದು, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರಿ. ಕಲಶ ಸ್ಥಾಪನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಹಾಗೆಯೇ ಪೂಜೆ ಯಾವ ರೀತಿ ಮಾಡಬೇಕು ಅಂತಂದರೆ, ವೈಭವಲಕ್ಷ್ಮಿ ಕಲಶ ಬುಕ್ಕು ನಿಮಗೆ ಎಲ್ಲ ಪೂಜಾ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಒಂದು 2-3 ಕಡೆ ವಿಚಾರಿಸ್ಬೇಕು, ಎಲ್ಲ ಅಂಗಡಿಲೂ ಇರುತ್ತೆ ಅಂತಲೂ ಏನಿರಲ್ಲ. ಸೊ ಇಲ್ಲಿ ನಾನು ನಮ್ಮನೆ ಹತ್ರ ಬುಕ್ ತೊಗೊಳ್ಳೋದಕ್ಕೆ ಹೋಗಿದ್ನಲ್ಲ, ಆವಾಗ ಗೊತ್ತಾಯಿತು ನನಗೆ, ಒಂದು ಸ್ಪೆಸಿಫಿಕ್ ಶಾಪಲ್ಲಿ ಮಾತ್ರ ಸಿಕ್ತು ನನಗೆ. ಸೊ ಅಲ್ಲಿ ನಾನು ಒಂದು 8 ಬುಕ್ನ ತೊಗೊಂಡು ಬಂದೆ. ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಅಂತ ಇರಲ್ಲ, ಒಂದು 2-3 ಅಂಗಡಿನಲ್ಲಿ ವಿಚಾರಿಸಿ ಸೊ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಹಾಗೆಯೇ ಇನ್ನೊಂದು, ನೀವು 2 ಬುಕ್ ತೊಗೊಳ್ಬೇಕಾಗತ್ತೆ ಸ್ಟಾರ್ಟಿಂಗ್, ನೀವು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದಾಗ ಒಂದು ಬುಕ್ ಬಂದುಬಿಟ್ಟು ನೀವು ಪಠಣೆ ಮಾಡೋದಕ್ಕೆ ಇಟ್ಕೊಳ್ಬೇಕಾಗತ್ತೆ, ಇನ್ನೊಂದು ಬುಕ್ ಬಂದುಬಿಟ್ಟು ನೀವು ಕಲಶ ಏನು ಸ್ಥಾಪನೆ ಮಾಡ್ತೀರಾ ಆ ಕಲಶ ಹಿಂಭಾಗ ನೀವು ಒಂದು ಬುಕ್ನ ಇಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಿಮಗೆ ಸ್ಟಾರ್ಟಿಂಗಲ್ಲಿ 2 ಬುಕ್ ಬೇಕಾಗತ್ತೆ. 15 ರೂಪಾಯಿ ಏನೋ ಅಂದ್ಕೊತೀನಿ ಒಂದು ಬುಕ್ಗೆ. Thank you.
ಏನೂ ತೊಂದರೆ ಇಲ್ಲದಂತೆ ನಿರ್ವಿಘ್ನವಾಗಿ ಎಲ್ಲ ವಾರಗಳು ಕೂಡ ಪೂಜೆ ಮಾಡಿದ್ದೀನಿ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೆಯೇ ನಾನು ಏನಂತ ಬೇಡ್ಕೊಂಡು ಪೂಜೆ ಮಾಡಿದ್ದೀನೋ ಈ ದೇವಿ ಹತ್ರ, ಸೊ ಅದೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೀವು ಯಾರಾದರೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿ, ನಿಮಗೂ ಕೂಡ ಎಲ್ಲ ಒಳ್ಳೆಯದಾಗಲಿ. ಸೊ ನಾನಂತೂ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತೀನಿ, ನಾನು ನಂಬಿ ಪೂಜೆ ಮಾಡ್ತೀನಿ ಈ ಒಂದು ದೇವಿನ. ಸೊ ನನಗೆ ನಾನು ಪೂಜೆ ಮಾಡಿದಾಗೆಲ್ಲನೂ ಕೂಡ ಪಾಸಿಟಿವೇ ಆಗಿದೆ, ನಾನು ಏನು ಬೇಡಿದ್ದೀನಿ ಅದು ನನಗೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಯಾರಾದರೂ ಪೂಜೆ ಮಾಡ್ತೀರಾ ಅಂತಂದರೆ ಖಂಡಿತ ಮಾಡಿ, ತುಂಬಾ ಈಸಿ. ನೀವೇನಾದರೂ ಅಂದ್ಕೊಂಡಿರೋದು ಆಗಬೇಕು ಅಂತಂದರೆ ಖಂಡಿತ ಈ ಒಂದು ಪೂಜೆ ಮಾಡೋ ಮೂಲಕ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಪಡ್ಕೊಳ್ಬೋದು. ಸೊ ಇಷ್ಟು ಮಾತ್ರ ಹೇಳಬಲ್ಲೆ, ಒಂದು ನಂಬಿಕೆ ಇರಬೇಕು, ಭಕ್ತಿ ಇರಬೇಕು ಅಷ್ಟೇ. ಸೊ ಪೂಜೆ ಎಲ್ಲ ಮುಗೀತು, ಮನೆಯಲ್ಲಿ ಮೂರು ಜನ ಮುತ್ತೈದೆಯರಿದ್ರಲ್ಲ, ಸೊ ಅವರಿಗೆ ಅರಶಿನ ಕುಂಕುಮ ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ನಮ್ಮ ಅಜ್ಜಿಗೆ ಕೊಡ್ತಾ ಇದ್ದೀನಿ, ಅವರು ಹಿರಿ ಮುತ್ತೈದೆ ಅಲ್ವಾ, ಹಾಗಾಗಿ ಅದಾದಮೇಲೆ ನಮ್ಮ ಲತಾ ಅತ್ತೆಗೆ, ಆಮೇಲೆ ನಮ್ಮ ಉಷಾಕಂಗೆ. ಸೊ ಈ ರೀತಿ ನಮ್ಮ ಮನೆಯಲ್ಲಿ ಮೂರು ಜನ ಮುತ್ತೈದೆಯರು ಕೂತ್ಕೊಂಡಿದ್ರಲ್ವ, ಮತ್ತೆ ಯಾಕೆ ಆಮೇಲೆ ಕೊಡೋಣ ಅಂತ ಇದು ಮಾಡಬೇಕು ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಒಟ್ಟಿಗೆನೆ ಅದೊಂದು ಶ್ಲೋಕ ಇದೆ ಬುಕ್ಕಲ್ಲಿ, ದೇವಿ ದೇಹಿ ಪರಂ ಜ್ಞಾನಂ, ದೇವಿ ದೇಹಿ ಪರಂ ಸುಖಂ, ಧನಂ ದೇಹಿ ಯಶೋ ದೇಹಿ ಪ್ರಸಿದ್ಧ ಹರಿವಲ್ಲಭೆ ಅಂತ ಹೇಳಿಬಿಟ್ಟು ಈ ಒಂದು ಅರಶಿನ ಕುಂಕುಮ, ಆಮೇಲೆ ಬೆಳೆದಲೆ ಅಡಿಕೆ ಬಾಳೆಹಣ್ಣನ್ನು ಕೊಟ್ಬಿಟ್ಟು ತಾಂಬೂಲ ಕೊಟ್ಟು ಆಮೇಲೆ ಆಶೀರ್ವಾದ ತೊಗೊಳ್ಬೇಕು. ಸೊ ಈ ರೀತಿಯಾಗಿ ಆಶೀರ್ವಾದ ತೊಗೊಂಡಿದ್ದಾಯಿತು. ಹಾಗೆಯೇ ಈಗ ಬೇರೆ ಎಲ್ಲ ಮುತ್ತೈದೆಯರು ಬಂದಾಗ ನಾನು ಎಲ್ಲರೂ ಒಟ್ಟಿಗೆ ಕೂರಿಸಿ, ಎಲ್ರಿಗೂ ಕೂಡ ಒಟ್ಟಿಗೆನೆ ಊಟ ಬಡಿಸಿ, ಎಲ್ರೂ ಒಟ್ಟಿಗೆ ಕೂರಿಸಿ ತಾಂಬೂಲ ಕೊಡಬೇಕು, ಆಮೇಲೆ ಆಶೀರ್ವಾದ ತೊಗೊಳ್ಬೇಕು ಈ ರೀತಿಯಾಗಿ. ಸೊ ಒಂದೊಂದು ವಾರ ಮಧ್ಯದಲ್ಲಿ ನನಗೆ ಕರೆಕ್ಟಾಗಿ ಎಲ್ಲರೂ ಕೂಡ ಸಿಕ್ಕಿರಲಿಲ್ಲ, ಅಂದರೆ ಲೈಕ್ ನಮ್ಮ ಮನೆಗೆ ಯಾರೂ ಬಂದಿರಲಿಲ್ಲ. ಹಾಗಾಗಿ ನಾನು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬಿಟ್ಟು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮನ ಕೊಟ್ಟಿದ್ದೆ. ಬಟ್ ನಾನು ಅಂದ್ಕೊಂಡಿರೋ ಪ್ರಕಾರ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ನಾವು ಎಲ್ಲಿ ಅರ್ಶಿನ ಕುಂಕುಮ ಕೊಡ್ತೀವಿ ಅನ್ನೋದು ಮ್ಯಾಟರ್ ಆಗೋಲ್ಲ, ಎಷ್ಟು ಜನ ಕೊಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಅಂತ. ಸೊ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮನ ಕೊಟ್ಬಿಟ್ಟು ಬಂದಿದ್ದೆ. ಸೊ ಟೋಟಲಾಗಿ 64 ಜನ ಮುತ್ತೈದೆಯರಿಗಿಂತ ಇನ್ನೂ ಜಾಸ್ತಿ ಜನನೇ ಆದರು ಅಂತ ನನಗೆ ಖುಷಿ ಆಯಿತು. ಸೊ ತುಂಬಾ ಖುಷಿ ಅಂದರೆ ಖುಷಿ, ನನಗೆ ಪೂಜೆ ಕಂಪ್ಲೀಟ್ ಮಾಡಿಬಿಟ್ನಲ್ಲ ಸಕ್ಸಸ್ಫುಲಿ ಅಂತ. ಸೊ ಮಧ್ಯದಲ್ಲಿ ಒಂದು ವಾರ ಮಿಸ್ ಆಗಿತ್ತು ಅಷ್ಟೇ. ಹಾಗೆಯೇ ಇದನ್ನು ಕೂಡ ಕೇಳ್ತಾ ಇದ್ರಿ, ಮಧ್ಯದಲ್ಲಿ ಒಂದು ವಾರ ಮಿಸ್ ಆದರೆ ನಾವು ಯಾವ ರೀತಿ ಕೌಂಟಿಂಗ್ ತೊಗೊಬೇಕು ಅಂತ ಅಂದ್ಬಿಟ್ಟು, ನೀವು ಎಷ್ಟು ವಾರ ಪೂಜೆ ಮುಗಿಸಿರ್ತೀರಾ ಅಷ್ಟು ವಾರ ತನಕನೇ ಪೂಜೆ ನಿಮ್ಮದು ಕಂಪ್ಲೀಟ್ ಅಂತ ಇರುತ್ತೆ. ಅದಾದಮೇಲೆ ನೀವು ಮಧ್ಯದಲ್ಲಿ ಒಂದು ವಾರ ಏನಾದರೂ ಪೀರಿಯಡ್ಸ್ ಆದರೆ ಆ ಒಂದು ವಾರ ಮಾತ್ರ ನಿಮಗೆ ಪೂಜೆ ಮಾಡೋ ಹಾಗಿರಲ್ಲ. ಅದು ನೆಕ್ಸ್ಟ್ ವಾರ ನೀವು ಇಷ್ಟು ವಾರ ಸ್ಟಾಪ್ ಮಾಡಿರ್ತೀರಾ ಅಲ್ವಾ, ಅಂದರೆ ನಿಮ್ಮದು ಕಂಟಿನ್ಯೂ ಎಷ್ಟು ವಾರ ಬರಬೇಕಾಗತ್ತೆ. ಎಕ್ಸಾಂಪಲ್, ಫಸ್ಟ್ ವಾರ ನೀವು ಪೂಜೆ ಮಾಡಿರ್ತೀರಾ, ಎರಡನೇ ವಾರ ನೀವು ಪೀರಿಯಡ್ಸ್ ಆಗಿ ಹೋಗ್ತೀರಾ, ಮೂರನೇ ವಾರದಲ್ಲಿ ನೀವು ಪೂಜೆ ಮಾಡುವಾಗ ಅದು ಎರಡನೇ ವಾರ ಪೂಜೆ ಅಂತ ಕೌಂಟ್ ಆಗುತ್ತೆ. ಬಿಕಾಸ್ ನೀವು ಎರಡನೇ ವಾರ ಪೂಜೆ ಮಾಡಿರಲ್ಲ ಅಲ್ವಾ, ಸೊ ಹಾಗಾಗಿ ನೀವು ಮೂರನೇ ವಾರ ಪೂಜೆ ಮಾಡಿದಾಗ ಎರಡನೇ ವಾರ ಅಂತ ಕೌಂಟ್ ಆಗುತ್ತೆ. ಸೊ ಈ ರೀತಿಯಾಗಿ, ಸೊ ಏನೂ ತೊಂದರೆ ಇರಲ್ಲ, ಆರಾಮಾಗಿ ನೀವು ಪೂಜೆ ಮಾಡಿ. ಮಧ್ಯದಲ್ಲಿ ಇನ್ನೊಂದು ತಿಂಗಳು ಕೂಡ ಹಾಗೇ ಆದ್ರೂ ಕೂಡ ನೀವು, ಎಕ್ಸಾಂಪಲ್ 5 ವಾರ ಪೂಜೆ ಕಂಪ್ಲೀಟ್ ಆಗಿರುತ್ತೆ, 6 ವಾರ ಪೀರಿಯಡ್ಸ್ ಆಗ್ತೀರಾ. ಸೊ 6 ವಾರ ನೀವು ಏನು ವಾರ ಪೂಜೆ ಮಾಡಬೇಕಾಗಿರುತ್ತೆ ಅದು ಮಾಡೋಕ್ಕಾಗಲ್ಲ, ಮುಂದಿನ ವಾರ ಮಾಡಿದಾಗ ಅದು 6 ವಾರ ಅಂತ ಕೌಂಟ್ ಆಗುತ್ತೆ ಇಷ್ಟೇ. ಸೊ ತುಂಬಾ ಸುಲಭ ಈ ಒಂದು ಪೂಜೆ, ನೀವು ಕೂಡ ಮಾಡೋ ಹಾಗಿದ್ರೆ ಮಾಡಿ, ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೀನಿ. ಸೊ ಈಗ ನಮ್ಮ ಮನೆಯಲ್ಲಿ 3 ಜನ ಮುತ್ತೈದೆಯರಿದ್ರಲ್ಲ, 3 ಜನಕ್ಕೂ ಕೂಡ ಅರ್ಶಿನ ಕುಂಕುಮ ತಾಂಬೂಲ ಕೊಟ್ಟೆ, ಹಾಗೆಯೇ ನಮ್ಮ ರಕ್ಷಿಗೆ ಕೂಡ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀನಿ. ಶಾಸ್ತ್ರ ಮಾಡ್ತಾ ಇದೀನಿ ನೋಡಿ, ಎರಡು ಇಟ್ಕೊಂಡ್ ಇಲ್ಲ ಹೋಗ ಕೈಮುಕೊಂಡಿದ್ದೆ.
ಇವಾಗ ಎಲ್ಲರೂ ಕುತ್ಕೊಂಡು ಹಾಗೆ ಮಾತಾಡ್ತಾ ಇದ್ರು. ಇನ್ನೂ ಎಲ್ಲರೂ ಕೂಡ ಬರಬೇಕಲ್ವಾ ಅರ್ಶಿನ ಕುಂಕುಮಕ್ಕೆ, ಹಾಗಾಗಿ ಹೋಗಿ ಕರೆದ್ಬಿಟ್ಟು ಬಂದಿದ್ದೀವಿ. ಅವ್ರು ಬರ್ತಾರೆ, ಆಮೇಲೆ ಎಲ್ಲ ಮುತ್ತೈದೆಯರನ್ನು ಕೂಡ ಒಟ್ಟಿಗೆ ಕೂರಿಸಿ ಊಟ ಮಾಡಿಸ್ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಸೊ ಇನ್ನೂ ಕೂಡ ಬರೋರು ಇದ್ದಾರೆ, ಬರಲಿ. ಅದಾದಮೇಲೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹಾಗೆಯೇ ನಾನಿಲ್ಲಿ ಅಡುಗೆ ಮನೆಯಲ್ಲಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು, ಲೈಕ್ ಚಿತ್ರಾನ್ನ ಗೊಜ್ಜಲ ಕಲಸಿ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಅನ್ನಕ್ಕೆ, ಸೊ ಆ ಥರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಇಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ರು. ನನಗೆ ಇಲ್ಲೂ ಕೂಡ ನೋಡ್ಕೊಳ್ಬೇಕು, ಅಲ್ಲಿ ಕೂಡ ನೋಡ್ಕೊಳ್ಬೇಕು. ಬಿಕಾಸ್ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಎಲ್ಲರೂ ಕೂಡ ಈ ರೀತಿಯಾಗಿ ಬಂದಿರೋದು ಈ ಮನೆಗೆ ಶಿಫ್ಟ್ ಆದಮೇಲೆ. ಸೊ ಹಾಗಾಗಿ ನಾನು ಎಲ್ಲರ ಜೊತೆನೂ ಕೂಡ ಟೈಮ್ ಪಾಸ್ ಮಾಡಬೇಕಲ್ಲ ಮಾತಾಡಿಕೊಂಡು. ಹಾಗೆಯೇ ಸೊ ಅವರೆಲ್ಲ ಏನೇನು ಮಾತಾಡ್ತಾಯಿದ್ರು ಹಾಗೆ ನಾನು ಕೂಡ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಈಗ ಎಲ್ಲರೂ ಕೂಡ ಬಂದರು, ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಕೂಡ ಒಂದು ಸ್ವಲ್ಪ ಚಿತ್ರಾನ್ನ ಗೊಜ್ಜೆಲ್ಲ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಬೇಕಲ್ವ, ಅದನ್ನೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಶಿಷ್ಯರು ನಾನು ಕೂಡ ಹೆಲ್ಪ್ ಮಾಡಿಕೊಡ್ಲ ಏನಾದ್ರು ಹೇಳು ಅಕ್ಕ ಅಂತ ಹೇಳ್ತಾ ಇದ್ದ ಬಂದ್ಬಿಟ್ಟು. ನಾನು ಅದಕ್ಕೆ ಏನು ಬೇಡ, ನಾನೇ ಮಾಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಎಲ್ಲರಿಗೂ ಕೂಡ ಬಡಿಸ್ತೀವಲ್ಲ ಬೇರೆಯವರಿಗೆ, ಆವಾಗ ನೀನು ಬರುವಂತೆ ಅಂತ ಹೇಳ್ತಾ ಇದ್ದೆ. ಅವನಿಗೆ ಈ ರೀತಿಯಾಗಿ ಊಟ ಎಲ್ಲ ಬಡಿಸ್ಬೇಕು ಅಂತ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಕೂಡ ನಮ್ಮ ಮಂಜು ಮಿಸ್ ಆಗಿದ್ದಾನೆ. ಅವನಂತೂ ಬಂದುಬಿಟ್ಟಿದ್ದರೆ ನಿಜವಾಗ್ಲೂ ಒಂದು ಗ್ಲಾಸು ಎಲೆ ಎಲ್ಲ ಇಟ್ಕೊಂಡು ನಿಂತ್ಕೊಂಬಿಟ್ಟಿರ್ತಿದ್ದ. ಅವನಿಗೆ ತುಂಬಾ ಇಷ್ಟ ಊಟ ಬಡಿಸ್ಬೇಕು ಅಂತ ಅಂದರೆ ಶಿಷ್ಯರಿಗೆ, ಮಂಜುಗೆ ಎಲ್ಲ. ಸೊ ನಾನು ಕೂಡ ಎಲ್ಲ ಹಪ್ಪಳ ಎಲ್ಲ ಕರೆದು ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನೇನು ಬಡಿಸ್ಬೇಕು ಅಷ್ಟೇ ಊಟನ. ಸೊ ಅಷ್ಟೊತ್ತಿಗೆ ನಾನು ಮಗ ಕೂಡ ಬಂದುಬಿಟ್ಟು ಹಪ್ಪಳ ಹಪ್ಪಳ ಅಂತ ಕೇಳ್ತಿದ್ದ, ಅವ್ನಿಗೆ ತುಂಬ ಇಷ್ಟ, ಹಾಗಾಗಿ ಅವನಿಗೂ ಕೂಡ ಒಂದು ಕೊಟ್ಟೆ. ಸೊ ಇಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ ನಾನು ವೈಭವಲಕ್ಷ್ಮಿ ಪೂಜೆಗೆ. ಹಾಗೆಯೇ ಪೂಜೆ ಆದಮೇಲೆ ಏನೆಲ್ಲ ಅಡುಗೆ ಮಾಡಿರ್ತೀವಿ ಅದನ್ನು ಎಲ್ಲ ಮುತ್ತೈದೆಯರನ್ನು ಕೂರಿಸ್ಬಿಟ್ಟು ಒಟ್ಟಿಗೆ ಊಟ ಬಡಿಸ್ಬೇಕು. ಲಾಸ್ಟ್ ಇಯರ್ ಆ ರೀತಿಯಾಗಿ ಮಾಡೋದಕ್ಕಾಗಲಿಲ್ಲ, ನನಗೆ ಆವಾಗ ತುಂಬಾ ಬೇಜಾರಾಗಿತ್ತು. ಯಾಕೆ ಆಗಿರಲಿಲ್ಲ ಅಂತ ಅಂದರೆ ಆವಾಗ ನನಗೆ ಅಲ್ಲಿ ಯಾರೂ ಕೂಡ ಅಷ್ಟು ಗೊತ್ತಿರಲಿಲ್ಲ, ಯಾರನ್ನು ಕರಿಬೇಕು ಆ ಥರ ಎಲ್ಲ. ನನ್ನ ನೇಬರ್ಸ್ನ ಅಷ್ಟಾಗಿ ಮಾತಾಡ್ಸೋಕ್ಕೆ ಹೋಗ್ತಿರ್ಲಿಲ್ಲ ನಮ್ಮ ಮುಂಚೆ ಇದ್ದಿದ್ದ ಮನೆಯಲ್ಲಿ ಯಲಹಂಕನಲ್ಲಿ. ಬಟ್ ಇಲ್ಲಾದರೆ ನನಗೆ ಎಲ್ಲರೂ ಕೂಡ ಗೊತ್ತಿದ್ದಾರೆ ಯಾರನ್ನು ಕರಿಬೇಕು ಏನು ಅಂತ. ಸೊ ಕರೆದಿದ ತಕ್ಷಣ ನಿಜವಾಗ್ಲೂ ಬರ್ತಾರೆ ಎಲ್ಲರೂ ಕೂಡ. ಹಾಗೆಯೇ ಇಲ್ಲಿ ನಮ್ಮ ಮನೆಯಲ್ಲಿ ಏನಂತಂದರೆ ನಮ್ಮಮ್ಮ, ನಮ್ಮ ಅತ್ತೆಯರು ಇದ್ದರು, ಆಮೇಲೆ ನಮ್ಮ ಅಜ್ಜಿ ಎಲ್ಲರೂ ಕೂಡ ಇದ್ದಾರೆ ಅಲ್ವಾ. ಸೊ ನಾಲ್ಕು ಜನ ಮುತ್ತೈದೆಯರು ಇಲ್ಲೇ ಆಗ್ತಾರೆ, ಇನ್ನು ನಾಲ್ಕು ಜನ ಮುತ್ತೈದೆಯರನ್ನ ಮಾತ್ರ ಕರಿಬೇಕಾಗತ್ತೆ ಅಷ್ಟೇ ಹೊರಗಡೆಯಿಂದ. ಸೊ ಒಬ್ಬೊಬ್ಬರು ಅವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಕೂಡ ಹೋಗಿದ್ರು, ಹಾಗಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಇವಾಗ ಎಲ್ಲರೂ ಕೂಡ ಒಟ್ಟಿಗೆ ಕೂರಿಸಿ ಊಟ ಬಡಿಸ್ತಾ ಇದ್ದೀನಿ. ಸೊ ನನಗಂತೂ ಈ ಒಂದು ಮೂಮೆಂಟ್ ತುಂಬಾ ಖುಷಿ, ಏನೋ ಒಂಥರ ನನಗೆ ಲೈಕ್ ಪಾಸಿಟಿವ್ ಫೀಲ್ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಅಜ್ಜಿ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ, ಅವ್ರಿಗೆ ನಾನು ಪ್ಲೇಟಲ್ಲೇ ಹಾಕ್ಕೊಡ್ತೀನಿ. ಹಾಗೆಯೇ ನಮ್ಮ ನೇಬರ್ ಆಂಟಿ ಒಬ್ಬರು ಬಂದರು, ಟೋಟಲಿ 9 ಜನ ಮುತ್ತೈದೆಯರಾದರು. ಸೊ ಇವಾಗ ನಮ್ಮ ಅಜ್ಜಿಗೆ ನಾನು ಪ್ಲೇಟಲ್ಲಿ ಬಡಿಸ್ಕೊಡ್ತೀನಿ ಅಲ್ವಾ. ಸೊ 8 ಜನ ಮುತ್ತೈದೆಯರು ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ನಮ್ಮ ಅಜ್ಜಿ ಪಾಪ ಅವ್ರಿಗೆ ಆಗೋದಿಲ್ಲ, ಹಾಗಾಗಿ ಅವರು ಮೇಲ್ಗಡೆ ಕುತ್ಕೊಂಡು ಊಟ ಮಾಡ್ತಾರೆ. ಈಗ ಊಟ ಎಲ್ಲ ಮಾಡಿದ್ದಾಯಿತು, ಹಾಗೆಯೇ ಎಲ್ರಿಗೂ ಕೂಡಿಸ್ಬಿಟ್ಟು ಒಟ್ಟಿಗೆ ಅರ್ಶಿನ ಕುಂಕುಮ ಕೊಟ್ಟು ಇವಾಗ ತಾಂಬೂಲ ಕೊಡ್ತಾ ಇದ್ದೀನಿ. ಸೊ ಈ ಒಂದು ತಾಂಬೂಲ ಕೊಡೋವಾಗ ದೇವಿ ದೇಹಿ ಪರಂ ಜ್ಞಾನಂ, ದೇವಿ ದೇಹಿ ಪರಂ ಸುಖಂ, ಧನಂ ದೇಹಿ ಯಶೋ ದೇಹಿ ಪ್ರಸಿದ್ಧ ಹರಿವಲ್ಲಭೆ ಅಂತ ಹೇಳಿಕೊಂಡು ಎಲ್ಲ ಮುತ್ತೈದೆಯರಿಗೂ ಕೂಡ ತಾಂಬೂಲ ಕೊಡಬೇಕಾಗತ್ತೆ. ಆಮೇಲೆ ಎಲ್ರೂ ಕೂಡ ಒಟ್ಟಿಗೆ ನಿಲ್ಲಿಸಿ ಅವರಿಂದ ಆಶೀರ್ವಾದ ತೊಗೊಳ್ಬೇಕಾಗತ್ತೆ.
ನಾನು ಯಾವ ರೀತಿ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೆ ಎಲ್ಲ ಪೂಜೆ ಕೂಡ ಅದೇ ರೀತಿಯೇ ಆಯಿತು. ಹಾಗೆಯೇ ಎಲ್ಲ ಮುತ್ತೈದೆಯರು ಬಂದು ಅರ್ಶಿನ ಕುಂಕುಮ ತಾಂಬೂಲ ತೊಗೊಂಡು ಆಶೀರ್ವಾದ ಮಾಡಿ ಹೋದರು. ಇವಾಗ ನನ್ನ ತಂಗಿ ಕೂಡ ಬಂದಿದ್ದಾಳೆ. ಅವಳು ಬರೋ ಅಷ್ಟೊತ್ತಿಗೆ 9 ಗಂಟೆ ಆಯಿತು. ಆಫೀಸ್ ಮುಗಿಸ್ಕೊಂಡು ಇಲ್ಲೇ ಡೈರೆಕ್ಟಾಗಿ ಬಂದರು. ಹಾಗೆಯೇ ಮಂಜು ಅವರು ಅಪ್ಪ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನನ್ನ ತಂಗಿ ಕೂಡ ಬಡಿಸಿದ್ದೆ, ಅವಳು ಕೂಡ ಇವಾಗ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ಹಾಲ್ಕಿರ್ಬೇಕಂದ್ರೆ ಇವಾಗ ಅವಳಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಆಮೇಲೆ ದೇವರಿಗೆ ಆರತಿ ಮಾಡಿ ಅದಾದಮೇಲೆ ದೇವ್ರನ್ನ ಕದಲಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡೆ. ದೇವರಿಗೆ ಏನು ನಾನು ನೈವೇದ್ಯ ಇಟ್ಟಿರ್ತೀನಿ ಅದೇ ಪ್ಲೇಟಲ್ಲೇ ನಾನು ಊಟ ಮಾಡ್ತೀನಿ. ಸೊ ವೈಭವ ಲಕ್ಷ್ಮಿಗೆ ಒಂದ್ಸರಿ ಪೂಜೆ ಮಾಡಿ ಆಮೇಲೆ ಆರತಿ ಮಾಡಿ ಎಲ್ಲರೂ ಬಂದು ಹೋಗಿರ್ತಾರೆ, ಎಲ್ಲ ಲಕ್ಷ್ಮೀದೇವಿನ ನೋಡಿರ್ತಾರೆ, ದೃಷ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಲಕ್ಷ್ಮೀದೇವಿಗೆ ಆರತಿನ ಮಾಡಿ ದೃಷ್ಟಿ ತೆಗೆದು ಇವಾಗ ದೇವಿನ ಕದಲಿಸ್ತಾ ಇದ್ದೀನಿ. ಸೊ ನನಗೆ ಯಾವ ರೀತಿ ಪೂಜೆ ಮಾಡೋದಕ್ಕೆ ಬರುತ್ತೋ ಅದೇ ರೀತಿಯಾಗಿ ಪೂಜೆ ಮಾಡಿದ್ದೀನಿ. ಏನೂ ತೊಂದರೆ ಇಲ್ಲದಂತೆ ಆ ತಾಯಿ ಎಲ್ಲನೂ ಕೂಡ ಒಳ್ಳೇದು ಮಾಡ್ಕೊಂಡು ಕೊಟ್ಟರೆ ಅಷ್ಟೇ ಸಾಕು. ನಾನೇನು 100% ಎಲ್ಲನೂ ಕರೆಕ್ಟಾಗೇ ಮಾಡಿದ್ದೀನಿ ಅಂತ ಅಲ್ಲ, ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ತವೆ. ಬಟ್ ನನಗೆ ಗೊತ್ತಿಲ್ಲ, ಎಲ್ಲಾದರೂ ತಪ್ಪಾಗಿದ್ದರೆ ದೇವಿ ನನ್ನ ಕ್ಷಮಿಸ್ಬಿಟ್ಟು ಎಲ್ಲ ಒಳ್ಳೇದು ಮಾಡ್ಕೊಳ್ಳಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಇವಾಗ ಉಷಾಕ ಶಿವಮಾಮ ಅವ್ರು ಕೂಡ ಹೊರಡ್ತಾ ಇದ್ದಾರೆ. ಓಕೆ ಬಾಯ್, ಇಲ್ಲಿ ಟಾಟಾ ಮಾಡ್ಬೇಕಪ್ಪ. Okay, bye. 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 Meena? Ay, no, bye. 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 ಬನ್ನಿ ಬನ್ನಿ, ಬಾಯಲ್ಲ ಕಟ್ಟಿದ್ದೆ ಮನೆ ತೆಗಿ. ಏನದು ಏನಾಯ್ತು? ಸೊ ಉಷಾಕ ಹೊರಟ ಮೇಲೆ ನಾನು ಕೂಡ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇದನ್ನು ಅದಾದಮೇಲೆ ದೇವರಿಗೆ ನೈವೇದ್ಯ ಇಟ್ಟಿದ್ದೆ, ಅದನ್ನು ಕುತ್ಕೊಂಡು ಊಟ ಮಾಡಿಕೊಂಡೆ. ಸೊ ಅಷ್ಟೇ, ಆಮೇಲೆ ಹೊರಗಡೆ ಕುತ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ಟೈಮ್ ಆಗಲೇ 11:00 ಏನೋ ಆಗಿತ್ತು. ತುಂಬ ಚಳಿ ಚಳಿ ಆಗ್ತಾಯಿತ್ತು ಅಂದ್ಬಿಟ್ಟು ನನ್ನ ತಂಗಿ ಬೆಡ್ಶೀಟ್ ಕೂಡ ತೊಗೊಂಡು ಬಂದು ಕುತ್ಕೊಂಡ್ಬಿಟ್ಟಿದ್ದಾಳೆ ಹೊರಗಡೆ. ಸೊ ಎಲ್ಲರೂ ಕುತ್ಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಈ ರೀತಿ ರಿಲೇಷನ್ಸ್ ಎಲ್ಲ ಸೇರಿದಾಗ ಇದೇ ರೀತಿಯಾಗಿಯೇ ಇರುತ್ತೆ ಅಲ್ವಾ? ಸೊ ನೆಕ್ಸ್ಟ್ ದಿನ ನಮ್ಮ ಮನೆಯಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.